Hello friends, welcome to my cooking queen Kannada. Nani vattu apricot dessert sweet anna simple method nindya special vacation le special dish agi easy agi tasty agi hege madodu annodu nodona. Idu bahala simple agi madabodu, banni hege madodu annodu nodona. ನಾನು ಅರ್ಧ ಕೆ ಜಿಯಷ್ಟು ಅಪ್ರಿಕಾಟನ್ನು ತೊಗೊಂಡು ರಾತ್ರಿ ಫುಲ್ ನೈಟ್ ನಾನು ನೀರಲ್ಲಿ ಇಡಬೇಕು ನೆನೆಯೋಕ್ಕೆ. ನಾನು 3-4 ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದನ್ನು ಗಂಟಾಗದಲ್ಲೇ ಇರಲಿ ಅಂತ ನಾನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಕಸ್ಟರ್ಡ್ ಮಾಡೋದು. ಕಸ್ಟರ್ಡ್ ಮಾಡಲಿಕ್ಕೆ ನೀವು ಎಷ್ಟಾದರೂ ಹಾಲು ತೊಗೊಳ್ಬಹುದು. 1 ಕೆ ಜಿ ಆದರೆ 1 ಲೀಟ್ರ್ ಹಾಲು ತೊಗೊಳ್ಳಿ. 1/2 ಕೆ ಜಿ ಅಂದರೆ 1/2 ಲೀಟ್ರ್ ಹಾಲು ತೊಗೊಳ್ಬೇಕು. ನಾನು 1/2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ, ಕಸ್ಟರ್ಡನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಕ್ಕೆ 1 ಗಂಟಾಗಲಿಲ್ಲ. ಆಮೇಲೆ ಚೆನ್ನಾಗಿ ಕುದಾದಮೇಲೆ ಕೆಳಗೆ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. 1/2 ಕಪ್ಪಷ್ಟು ನಾನು ಕ್ರೀಮ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ಕ್ರೀಮ್ ಆದರೂ ತೊಗೊಳ್ಬೋದು. ನೀವು ಈ ಥರ ಹ್ಯಾಂಡ್ ಮಿಕ್ಸರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ಲೋ ಮಾಡ್ತಾ ಮಾಡ್ತಾ ಸ್ಪೀಡಾಗಿ ತೊಗೊಂಡ್ರೆ ಕ್ರೀಮ್ ಟೈಟಾಗಿ ಬರುತ್ತೆ. ನೀವು ಇದರಲ್ಲಿ ಸಕ್ಕರೆ ಪೌಡ್ರ್ ಆದರೂ ಹಾಕ್ಕೊಳ್ಬೋದು, ಜಾಸ್ತಿ ಸ್ವೀಟ್ ಬೇಕಾದರೆ. ನಾನು ಸಕ್ಕರೆ ಪೌಡ್ರನ್ನು ಹಾಕ್ತಾ ಇಲ್ಲ. ನಾನು ಕಸ್ಟರ್ಡಲ್ಲಿ ಮತ್ತು ಅಪ್ರಿಕೋಟ್ನಲ್ಲಿ ಸಕ್ಕರೆ ಹಾಕೋದ್ರಿಂದ ಇದರಲ್ಲಿ ನಾನು ಕ್ರೀಮ್ ಸಪ್ಪಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಫುಲ್ ಎಲ್ಲ ನೆಂದಿದೆ. ಇದರಲ್ಲಿ ನಾನು ಬೀಜ ತೆಗೆದುಕೊಳ್ಬೇಕು. ಈ ಥರ ತೆಗೆದಿಟ್ಕೊಂಡು ಬೀಜ ಎಲ್ಲ ಒಡ್ಕೊಂಡ್ರೆ ಅದ್ರ ಒಳಗೆ ಇದು ಬಾದಾಮಿ ಬರುತ್ತೆ. ಅದು ನಾವು ಅದ್ರ ಗಾರ್ನಿಶಿಗಾಗಿ ಹಾಕ್ಬೋದು, ಅದು ಟೇಸ್ಟಿಯಾಗಿರುತ್ತೆ. ನಾನು 1 ಕಡಾಯಿನಲ್ಲಿ ಎಲ್ಲ ಈ ಅಪ್ರಿಕೋಟನ್ನು ಹಾಕ್ಕೊಂಡು ನೆನೆಯಕ್ಕಿಟ್ಟಿದ್ದೆಲ್ಲ ನೀರು ಅದರಲ್ಲೇ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ನೀರೆಲ್ಲ ಹೀರ್ಕೊಳ್ಬೇಕು. ಚೆನ್ನಾಗಿ ಹೀರ್ಕೊಂಡ್ರೆ ನೀವು ಫಸ್ಟಿಗೆ ಆದರೂ ಹಾಕ್ಕೊಳ್ಳಿ, ಸಕ್ಕರೆ ಇಲ್ಲಾಂದರೆ ಆಮೇಲೆ ಆದರೂ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಆಮೇಲೆ ಹಾಕ್ಕೊಳ್ತೀನಿ. ಈ ಸ್ವೀಟ್ ಸ್ವಲ್ಪ ಹುಳಿ ಇರುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ನೀವು ಸಕ್ಕರೆ ಅನ್ನ ನಿಮಗೆ ಟೇಸ್ಟಿಗೆ ತಕ್ಕಂತೆ ನೀವು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪನೇ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನುಣ್ಣಗಾಗಿ ಮಾಡ್ಕೊಳ್ಬೇಡ್ರಿ, ಅದು ಟೇಸ್ಟ್ ಬರಬೇಕು ಅದು. ಹಾಗಾಗಿ ನಾನು ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ, ಸ್ವಲ್ಪ ಬಿಟ್ಟಿದ್ದೀನಿ. 1/4 ಸ್ಪೂನಷ್ಟು ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ನೀರು ಹೀರ್ಕೊಂಡಿದೆ. ನೋಡಿ, ಇದರ ನಾನು ಚೆನ್ನಾಗಿ ಇದೆಲ್ಲ ಕುಟ್ಕೊಂಡಿದ್ದಕ್ಕೆ ಇದ್ರೊಳಗಿರೋದು ಬೀಜ ಎಲ್ಲ ತೆಗೆದುಕೊಳ್ತೀನಿ ಸಿಪ್ಪೆಯಿಂದ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡಬಹುದು ಈ ಅಪ್ರಿಕೋಟ್ ಡೆಸರ್ಟ್ ಸ್ವೀಟ್. ಸಿಂಪಲ್ ಮೆಥಡ್ನಿಂದ ಸ್ಪೆಷಲ್ ವೆಕೇಷನಲ್ಲಿ ಸ್ಪೆಷಲ್ ಡಿಶ್ಶಾಗಿ ನಾವು ಈಸಿಯಾಗಿ ಮಾಡಬಹುದು. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, 1 ಲೇಯರ್ನನ್ನು ನಾನು ಹಾಕಿ ಅಪ್ರಿಕೋಟನ್ನು ಟೈಟ್ ಈ ಥರ ಸ್ಪೂನಿಂದ ಮಾಡಿದ್ಮೇಲೆ ನಾನು ಈ ಕಸ್ಟರ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀವು ಮನೇಲಿ ಯಾವುದಾದ್ರೂ ಬಿಸ್ಕೆಟ್ ಇದ್ದರೆ ಹಾಕ್ಕೊಳ್ಬೋದು. ಗುಡ್ಡೆ ಬಿಸ್ಕೆಟ್ ಹಾಕಿದರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ 1 ಲೇಯರ್ ನಾನು ಕ್ರೀಮನ್ನು ಹಾಕಿ ನಿಮಗೆ ಯಾವ ಫ್ರೂಟ್ ಬೇಕೋ ಅದ್ರ ಮೇಲೆ ನಾವು ಗಾರ್ನಿಶ್ ಮಾಡ್ಕೊಳ್ಬಹುದು. ನಾನು ಅದೇ ಸ್ವಲ್ಪ ತೆಗೆದುಕೊಂಡಿದ್ನಲ್ಲ ಅಪ್ರಿಕೋಟ್, ಅದನ್ನೇ ಹಾಕ್ಕೊಂಡು ಉಳಿದಿರೋದೆಲ್ಲ ನಾನು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ರಾತ್ರಿ ಎಲ್ಲ ನಾನು ಬಾದಾಮಿ ನೆನೆಗೆ ಹಾಕಿ ಅದು ಸಿಪ್ಪೆ ತೆಗೆದು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಹಾಕ್ತಾ ಇದ್ದೀನಿ. ಮತ್ತು ಪಿಸ್ತಾ ಹಾಕ್ಕೊಳ್ಬೇಕು. ಪಿಸ್ತಾ ಬಾದಾಮಿ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಇಂಗ್ರೀಡಿಯೆಂಟ್ಸ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳೇ ಭಾಳ ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.